नमस्कार वीक्षकरे बल्लारी बेळगायतु चानल गे स्वागत बल्लारी निरंतर सुद्दिगागी वीक्षिस्तारी बल्लारी बेळगायतु यूट्यूब चानल नन्न हेसरु दिव्या अंत नावु बल्लारियिंद इल्ले डिस्ट्रिक्ट हास्पिटल अल्ली गुत्तिगे आधारद मेले नावु एसएनसीयू डिपार्टमेंट अल्ली कार्यनिर्वहिसुत्तिद्दीनि ಎಷ್ಟು ವರ್ಷ 10 ವರ್ಷ ವರೆಗೂ ಕಾರ್ಯನಿರ್ವಹಿಸಿದ್ರೆ ನಮಗೆ ಏನು ಸಮಾನ ಕೆಲಸಕ್ಕೆ ಸಮಾನ ವೇತನ ಕೂಡ ಇಲ್ಲ ಮಕ್ಕಳಿಗೆ ಆರಾಮ ಇಲ್ಲ ಅಂದ್ರೂ ಒಂದು ಲೀವ್ ಇಲ್ಲದಂಗನು ನಾವು ಎಷ್ಟು ಕಷ್ಟಪಟ್ಟು ಮಾಡ್ತಾ ಇದೀವಿ ಅದೇ ಗವರ್ನಮೆಂಟರ್ ಅಂದ್ರೆ ಬಂದು ಸ್ವಲ್ಪ ಕುತ್ಕೊಂಡು ಎದ್ದೋಗರು ಕೂಡ ಇದ್ದಾರೆ ಜಾಸ್ತಿ ಜನ ಎಷ್ಟು ಕಷ್ಟಪಡ್ತಿದೀವಿ ಅಂದ್ರೆ ತುಂಬಾ ಹೇಳಲ್ದಕ್ಕೆ ಆಗಷ್ಟು ಕಷ್ಟಪಡ್ತೀವಿ ಆದ್ರೆ ನಮಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಯಾಕೆ ಕೊಡ್ತಾ ಇಲ್ಲ ಸರ್ಕಾರ ನಾವೇನು ಕೇಳ್ತಿದೀವಿ ಸರ್ಕಾರದ್ದು ಏನಾದರೂ ಕೇಳ್ತಿದೀವಿ ಆ ಆಸ್ತಿ ಏನಾದರೂ ನಮ್ಮ ಕೆಲಸಕ್ಕೆ ನಮಗೆ ಸಮಾನ ವೇತನ ಕೊಡ್ರಿ ಅಷ್ಟೇ ತಾನೇ ಕೇಳ್ತಾ ಇರೋದು ಇವಾಗ ಎಷ್ಟು ದಿನ ಅಂತ ನಮಗೆ ಅರ್ಧ ಹೊಟ್ಟೆ ಕೊಡ್ತಾ ಇದೆ ಸರ್ಕಾರ ನಮಗೆ ಹೊಟ್ಟೆ ತುಂಬ ಊಟ ಅಷ್ಟೇ ಅಲ್ಲ ಕೇಳ್ತಾ ಇರೋದು ನಾವೇನಾದರೂ ಕೇಳ್ತಿದೀವಿ ಆ ಸರ್ಕಾರದ್ದು ಸಮಾನ ವೇತನ ಅಷ್ಟೇ ಕೇಳ್ತಾ ಇರೋದು ಸೇವಾ ಭದ್ರತೆ ನಮಗೆ ನಮಗೆ ಪಾಸಿಟಿವ್ ಬಂದು ಕೂಡ ಮಕ್ಕಳನ್ನ ಇಟ್ಕೊಂಡು ಮನೆಯಲ್ಲಿ ಇದ್ದು ಎಷ್ಟು ಕಷ್ಟ ಪಡ್ತಿದ್ವಿ ನಮಗೆ ಗೊತ್ತು ನಮಗೆ ಸೇವಾ ಭದ್ರತೆ ಅನ್ನೋದೇ ಇಲ್ಲ ಗೊತ್ತಾ ಯಾಕೆ ಸರ್ಗರಿ ಕಿವಿಗೆ ಒಲಿಸ್ಕೊಳ್ತಿಲ್ಲ ನಮ್ಮ ಮಾತುಗಳು ನಮ್ಮ ಕಷ್ಟಗಳು ಅಷ್ಟೇ ಕೇಳ್ತಾ ಇರೋದು ಇನ್ನೇನಾದರೂ ಸರ್ಕಾರ ಇದೆ ಏನಾದರೂ ಬೇಡಿಕೆ ಕೇಳ್ತಿದ್ವಿ ನಮ್ಮ ಬೇಡಿಕೆಗಳು ಯಾಕೆ ಈಡೇರಿಸ್ತಿಲ್ಲ ಅವನು ಅಸಲು ಕಿವಿ ಕೇಳಿಸ್ಕೊಳ್ಳೋ 8 ದಿನ ಆಯಿತು ಹಿಂಗೆ ಮನೆಯಲ್ಲೇ ಕುತ್ಕೊಂಡು ನಾವು ಎಷ್ಟು ಕಷ್ಟಪಡ್ತಿದ್ವಿ ಯಾಕೆ ಅವ್ರ ಗಮನ ಬರ್ತಿಲ್ಲ ಸರ್ಕಾರಕ್ಕೆ ನಮ್ಮ ಕಷ್ಟ ನಾವು ಏನು ಕೇಳ್ತಿದ್ದೀವಿ ಸರ್ಕಾರದ್ದು ಸೇವಾ ಭದ್ರತೆ ನಮಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಿ ಎಷ್ಟು ಕಷ್ಟ ಆಗುತ್ತೆ ಮನೆ ಸಂಸಾರ ನಡೆಸೋದು ನಮಗೆ ಗೊತ್ತು ಒಂದೊಂದು ಸತಿ ಚಾರ್ಜ್ಗೂ ದುಡ್ಡು ಇರಲ್ಲ ಕರೆಕ್ಟಾಗಿ ಸಂಬಳ ಕೂಡ ನಮಗೆ ಹಾಕಲ್ಲ 3 ತಿಂಗಳಿಗೆ 1 ತಿಂಗಳದ್ದು ಹಾಕಿ 2 ತಿಂಗಳದ್ದು ಬ್ಯಾಲೆನ್ಸ್ ಇಡ್ತಾರೆ ಮನೆ ಸಂಸಾರ ಹೆಂಗೆ ನಡೆಸ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ನಮಗೆ ಗೊತ್ತು ಯಾವ ರೀತಿ ಅಂತ ಸುಮ್ಮನೆ ಆ್ಯಕ್ಟಿಂಗ್ ಮಾಡ್ತಾ ಅಳು ಬರ್ತಾ ಇಲ್ಲ ನಿಜವಾಗ್ಲೂ ನೊಂದ್ಕೊಂಡು ನಾವು ಮಾತಾಡ್ತಾ ಇರೋದು ಈ ಕಷ್ಟ ಸುಮ್ಮನೆ ನಾವು ಅಳು ಬರ್ತಾ ಇಲ್ಲ ನನಗೆ ಗೊತ್ತು ನಮ್ಮ ಕಷ್ಟ ಹೆಂಗಂತ ನನಗೆ ಒಬ್ಬಳಿಗೆ ಅಂತಲ್ಲ ಪ್ರತಿಯೊಬ್ಬರಿಗೂ ಗುತ್ತಿಗೆ ಆಧಾರದ ಮೇಲೆ ಹೊರ ಗುತ್ತಿಗೆ ಅವ್ರಿಗೆಲ್ಲರಿಗೂ ಇದೇ ರೀತಿ ತೊಂದರೆ ಇರುತ್ತೆ ನನಗೊಬ್ಬಳಿಗೆ ಅಂತ ಹೇಳ್ತಾ ಇಲ್ಲ ನಾವು ಇನ್ನೂ ಎಷ್ಟು ದಿನ ಅಂತ ನಮಗೆ ಅರ್ಧ ಹೊಟ್ಟೆ ಕೊಡ್ತೀರಿ ಊಟ ಹೊಟ್ಟೆ ತುಂಬ ಸಮಾನ ವೇತನ ಯಾಕೆ ಕೊಡಲ್ಲ ನಮಗೆ ಯಾಕೆ ಗಮನ ಇಷ್ಟೊಂದು ತಲೆ ಕೆಡಿಸ್ಕೊಂತ ಇಲ್ಲ ನಮ್ಮ ಬಗ್ಗೆ 8 ದಿನ ಆಯಿತು ಯಾರಿಗೆ ಸರ್ಕಾರ ಬಂದು ಕೇಳ್ತಿದ್ದೀನಾ ಇಷ್ಟೆಲ್ಲ ಮಾಡ್ತಾ ಇರೋದು ಮನೆಯಲ್ಲಿ ಕುತ್ಕೊಂಡು ಮುಷ್ಕರ ಮಾಡಿದ್ವಿ ಅದಕ್ಕೆ ಇವತ್ತು ದಾರಿಗೆ ಇಳಿದಿದ್ವಿ ನಾವು ಯಾಕೆ ಅರ್ಥ ಮಾಡ್ಕೊಂತ ಇಲ್ಲ ಸರ್ಕಾರ ನಮ್ಮ 14 ಬೇಡಿಕೆಗಳನ್ನು ಯಾಕೆ ಈಡೇರಿಸ್ತಿಲ್ಲ ಸರ್ಕಾರ ನಾವೇನು ಕೇಳ್ತಾ ಇದ್ದೀವಿ ಅದೇ ಗವರ್ನಮೆಂಟಿಗಾದರೆ ಕೊಡ್ತೀರಿ ನಮಗೆ ಯಾಕೆ ಇಷ್ಟು ಅವ್ರಿಗೆ ನಮಗೆ ಯಾಕೆ ತಾರತಮ್ಯ ಮಾಡ್ತೀರಾ ಅತಿ ಬೇಗನೆ ಸರ್ಕಾರ ನಮ್ಮದು ನಮ್ಮ 14 ಬೇಡಿಕೆಗಳನ್ನು ಗಮನ ಹರಿಸಿ ನಮ್ಮ 14 ಬೇಡಿಕೆಗಳನ್ನು ಪೂರೈಸಬೇಕಂತ ತಮ್ಮಲ್ಲಿ ಸರ್ಕಾರಕ್ಕೆ ನಾನು ವಿನಂತಿಸಿಕೊಳ್ಳುತ್ತಿದ್ದೇನೆ ಇಷ್ಟೆಲ್ಲ ಇಷ್ಟೇ ಮಾತಾಡೋಕ್ಕಾಗೋದು ಇವತ್ತು ಕಣ್ಣೀರು ಬಂದಿದ್ದು ಸುಮ್ಮನೆ ಅಲ್ಲ ಮನಸ್ಸಿಗೆ ನೋವಾಗೇ ಬಂದಿದ್ದು ಸುಮ್ಮನೆ ಆ್ಯಕ್ಟಿಂಗ್ ಮಾಡಿ ನಾವು ಅಳ್ತಿಲ್ಲ ನಮ್ಮ ಕಷ್ಟ ನಮಗೆ ಗೊತ್ತು ಯಾಕೆ ಸರ್ಕಾರ ಅರ್ಥ ಮಾಡ್ಕೊತಿಲ್ಲ ಏನು ಎಷ್ಟು ಕೇಳಿವೋ 50,000 ಕೇಳಿವ 60,000 ಕೇಳಿದೀವಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಷ್ಟೇ ತಾನೇ ಕೇಳಿದ್ದು ನಮ್ಗೆ ಏನಾದರೂ ನಾವು ಪಾಸಿಟಿವ್ ಆಗಿದ್ದೀವಿ ಪಾಸಿಟಿವಿಗೆ ಆಗಿ ಇದ್ರೂ ಅಡ್ಮಿಟ್ ಆಗಿ 6 ದಿನ ಮನೇಲಿ ಹೋಗಿದ್ರೆ 10 ದಿನ ಅಷ್ಟೇ ರಜೆ ಕೊಟ್ಟಿದ್ದು ಮತ್ತೆ ನೆಗೆಟಿವ್ ಆಗಿ ರೆಸ್ಟ್ ತಗೊಳ್ಳೋಕ್ಕೂ ಇಲ್ಲ ಹಂಗೆ ಕರ್ಕೊಂಡಿದ್ದಾರೆ ಕೆಲಸಕ್ಕೆ ಗೊತ್ತಾ ಈ ಗೌರ್ಮೆಂಟ್ ಹಾಸ್ಪಿಟ್ಲು ಅಷ್ಟೆಲ್ಲ ಕಷ್ಟಪಟ್ಟು ಬಂದು ನಾವು ಮಾಡ್ತಿದ್ದೀವಿ ತಾನೇ ನಮಗೆ ಯಾಕೆ ನಮಗೆ ನಮ್ಮ 14 ಬೇಡಿಕೆಗಳನ್ನು ಈಡೇರಿಸ್ತಾ ಇಲ್ಲ ಸರ್ಕಾರ ನಾವೇನು ಕೇಳ್ತಿರಲ್ಲ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡ್ರಿ ಅಷ್ಟೇ ಗೌರ್ಮೆಂಟರ್ಗಳನ್ನ ಆರಾಮ್ ಕುತ್ಕೊಂಡು ಹೋಗ್ತಿದ್ದಾರೆ ಅವರೆಲ್ಲ ನಾವು ಎಷ್ಟು ಕಷ್ಟಪಡ್ತೀವಿ ನಾವುಗೆ ಎಸ್ಎನ್ಸಿ ಡಿಪಾರ್ಟ್ಮೆಂಟ್ಲಿ ಮಕ್ಕಳ ಸೇವೆ ಮಾಡ್ತಿದ್ದೀವಿ ನಾವು ಎಷ್ಟು ಕಷ್ಟ ಇರುತ್ತೆ ನಮಗೆ ಗೊತ್ತು ಯಾಕೆ ಸರ್ಕಾರ ಗಮನಕ್ಕೆ ಬರ್ತಾ ಇಲ್ಲ ಸರ್ಕಾರಕ್ಕೆ ನಮಸ್ಕಾರ ಸರ್ ನನ್ನ ಹೆಸರು ಸಣ್ಣ ಕೇಶವ್ ಅಂತೇಳಿ ನಾನು ಜಿಲ್ಲಾ ಕಾರ್ಯಕ್ರಮ ಸಂಯೋಜಕರಾಗಿ ಜಿಲ್ಲಾ ಕ್ಷಯರೋಗ ನಿರ್ಮೂಲನಾ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಸೊ ಕಳೆದ 7 ವರ್ಷಗಳಿಂದ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಕಾರ್ಯನಿರ್ವಹಿಸ್ತೀನಿ ಗುತ್ತಿಗೆ ಆಧಾರದಲ್ಲಿ ಈ ಒಂದು ಗುತ್ತಿಗೆ ಮತ್ತು ಹೊರಗುತ್ತಿಗೆ ನೌಕರರ ಒಂದು ಸಂಘದಲ್ಲಿ ಕಳೆದ 2018 ರಿಂದ ಹಿಡಿದು ಇಲ್ಲಿವರೆಗೆ ನಮ್ಮ ಬೇಡಿಕೆಗಳ ಈಡೇರಿಕೆಗೆ ಹಂತ ಹಂತವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀವಿ ಆದರೆ ಇದೇ ವರ್ಷ ಜೂನ್ ತಿಂಗಳಲ್ಲಿ ಕೂಡ ನಾವು ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಆ ಒಂದು ಹೋರಾಟಕ್ಕೆ ಸರ್ಕಾರ ಸ್ಪಂದಿಸಿ ಎಚ್ಆರ್ ಪಾಲಿಸಿ ಸಮಿತಿಯನ್ನು ರಚನೆ ಮಾಡಿತ್ತು ಎಚ್ಆರ್ ಪಾಲಿಸಿ ಸಮಿತಿ ರಚನೆ ಮಾಡಿ 3 ತಿಂಗಳ ಒಳಗಡೆ ನಮಗೆ ವರದಿಯನ್ನು ಸಲ್ಲಿಸ್ತದೆ ಸಮಿತಿ ಆ ಒಂದು ಸಮಿತಿಯ ವರದಿಯ ಆಧಾರದ ಮೇಲೆ ನಾವು ಈ ಒಂದು ಬೇಡಿಕೆಗಳನ್ನು ಈಡೇರಿಸ್ತೀವಿ ಅಂತ ಸರ್ಕಾರ ನಮಗೆ ಒಂದು ಆದೇಶವನ್ನು ಹೊರಡಿಸಿತ್ತು ಆದರೆ
ಕಳೆದ ಮೂರು ತಿಂಗಳಲ್ಲ ಆರು ತಿಂಗಳು ಕಳೆದು ಹೋಯಿತು ನಮ್ಮ ಒಂದು ಸಮಿತಿ ರಚನೆ ಆಗಿ ಕೇವಲ ಒಂದೇ ಒಂದು ಬಾರಿ ಸಭೆಯನ್ನು ಮಾಡಿತ್ತು ಆ ಸಭೆಯ ನಂತರ ಯಾವುದೇ ವರದಿಯನ್ನು ಸಮಿತಿಯು ಸರ್ಕಾರಕ್ಕೆ ಸಲ್ಲಿಸಿಲ್ಲ ನಮ್ಮ ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಯಾವುದೇ ಸ್ಪಂದನೆ ಕೂಡ ಮಾಡಿಲ್ಲ ಸರ್ಕಾರ ಆ ನಿಟ್ಟಿನಲ್ಲಿ ನಾವು ಪುನಃ ಈಗ ಇದೇ ತಿಂಗಳು 21ನೇ ತಾರೀಕಿನಿಂದ ಮಾನ್ಯ ಸಚಿವರಿಗೂ ಮತ್ತು ಸೆಕ್ರೆಟರಿಗೆ ಅದೇ ರೀತಿ ಇಲಾಖೆಯ ಪ್ರಮುಖ ಎಲ್ಲ ಅಧಿಕಾರಿಗಳಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸಿವೆ ನಮಗೆ ಸಮಿತಿಯ ವರದಿ ಸಲ್ಲಿಸಬೇಕು ಮತ್ತು ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಹಾಗಾದರೆ ಮಾತ್ರ ನಾವು ಕೆಲಸವನ್ನು ಮಾಡ್ತೀವಿ ಇಲ್ಲದೇ ಇದ್ದರೆ ನಾವು ಒಂದು ಹೋರಾಟದ ಮುಷ್ಕರಕ್ಕೆ ಹೋಗ್ತೀವಿ ಅಂತೇಳಿ ನಾವು ಮನವಿಯನ್ನು ಸಲ್ಲಿಸಿದ್ವಿ ಆ ನಿಟ್ಟಿನಲ್ಲಿ 21 22 23 ಇದೇ ತಿಂಗಳು ಮೂರು ದಿನಗಳ ಕಾಲ ಸರ್ಕಾರಕ್ಕೆ ಯಾವುದೇ ವರದಿಗಳನ್ನು ಸಲ್ಲಿಸದೇ ಇರುವ ಮೂಲಕ ಹೋರಾಟವನ್ನು ಮಾಡಿದ್ವಿ ಅದಾದ ನಂತರ ದಿನಾಂಕ 24ರಂದು ಒಂದು ಸಮೂಹ ಮಾಧ್ಯಮದ ಮೂಲಕ ನಾವು ಏನು ಮಾಡಿದ್ವಿ ಅನಿರ್ದಿಷ್ಟಾವಧಿಯ ಮುಷ್ಕರಕ್ಕೆ ನಾವು ಕರೆಯನ್ನು ಕೊಟ್ಟಿದ್ದೇವೆ ನಾವು ಕೆಲಸಕ್ಕೆ ಗೈರು ಹಾಜರಾಗುವ ಮೂಲಕ ಅನಿರ್ದಿಷ್ಟಾವಧಿಯ ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ ಅಂದಿನಿಂದ ನಿನ್ನೆಯ ತನಕ ನಿರಂತರವಾಗಿ ನಾವು ಕರ್ತವ್ಯಕ್ಕೆ ಗೈರು ಹಾಜರಾಗಿ ನಾವು ಮನೆಗಳಲ್ಲಿದ್ದುಕೊಂಡು ಒಂದು ಹೋರಾಟವನ್ನು ಮಾಡಿದ್ದೀವಿ ಸರ್ ಆದರೆ ಇಲ್ಲಿಯವರೆಗೆ ಸರ್ಕಾರದಿಂದ ಯಾವುದೇ ಸ್ಪಂದನೆ ನಮಗೆ ದೊರೆತಿರುವುದಿಲ್ಲ ಆ ನಿಟ್ಟಿನಲ್ಲಿ ಪುನಃ ನಮಗೆ ಮೂರು ತಿಂಗಳ ಅವಕಾಶ ಬೇಕು ವರದಿಯನ್ನು ಸಲ್ಲಿಸಲಿಕ್ಕೆ ಅಂತ ಒಂದು ಆದೇಶವನ್ನು ಹೊರಡಿಸಿದೆ ಸರ್ಕಾರ ಅಂದರೆ ಸಮಿತಿಯ ವರದಿಯನ್ನು ಸಲ್ಲಿಸಲಿಕ್ಕೆ ಮತ್ತೆ ಮೂರು ತಿಂಗಳ ಕಾಲಾವಕಾಶವನ್ನು ಕೋರಿದೆ ಆದರೆ ಇದೇ ರೀತಿ ಮೂರು ತಿಂಗಳುಗಳ ಕಾಲ ವರದಿ ಸಲ್ಲಿಸಲಿಕ್ಕೆ ಸಮಯ ತೆಗೆದುಕೊಂಡ್ರೆ ಪುನಃ ನಮ್ಮ ಬೇಡಿಕೆಗಳು ಈಡೇರಿಸಲಿಕ್ಕೆ ಸರ್ಕಾರ ಇದೇ ರೀತಿ ವಾಯಿದೆಗಳನ್ನು ತೆಗೆದುಕೊಳ್ಳುವ ಮೂಲಕ ಪ್ರಯತ್ನ ಮಾಡ್ತಿದೆ ಹೊರತು ಯಾವುದೇ ರೀತಿಯಲ್ಲಿ ನಮ್ಮ ಬೇಡಿಕೆಗಳನ್ನು ಈಡೇರಿಸುವುದಿಲ್ಲ ಅಂತ ನಮಗೆ ಮನದಟ್ಟಾಗಿರೋದ್ರಿಂದ ನಾವು ಪುನಃ ಬೀದಿಗಿಳಿದು ಹೋರಾಟ ಮಾಡಬೇಕು ಅಂತೇಳಿ ಇವತ್ತು ಈ ಒಂದು ಜಿಲ್ಲಾ ಆಸ್ಪತ್ರೆಯ ಆವರಣದಲ್ಲಿ ನಾವೆಲ್ಲರೂ ಕೂಡ ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಒಂದು ಕ್ರಮವನ್ನು ತೆಗೆದುಕೊಂಡಿದ್ದೀವಿ ನಮ್ಮ ರಾಜ್ಯ ಸರ್ಕಾರದ ರಾಜ್ಯದ ಒಂದು ಸಂಘದ ನಿರ್ದೇಶನದ ಮೇರೆಗೆ ಇವತ್ತು ಶಾಂತಿಯುತವಾಗಿ ಬೀದಿಗಿಳಿದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಇದೇ ರೀತಿ ನಮಗೆ ಸರ್ಕಾರದಿಂದ ಯಾವುದೇ ಸ್ಪಂದನೆ ಲಭಿಸಿಲ್ಲ ಎಂದಾದರೆ ನಾಳಿನ ದಿನದಲ್ಲಿ ನಾವು ಜಿಲ್ಲಾ ಅಧಿಕಾರಿಗಳ ಆವರಣಕ್ಕೆ ನಾವು ಹೋರಾಟವನ್ನು ಮಾಡುವ ಮೂಲಕ ಒಂದು ರೊಚ್ಚಿಗೇಳುವ ಮೂಲಕ ನಾವು ಕ್ರಮವನ್ನು ತೆಗೆದುಕೊಳ್ಳಬೇಕಾಗುತ್ತೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ನಾವು ಬೀದಿಯಲ್ಲಿ ನಮ್ಮ ಮಕ್ಕಳು ಮತ್ತು ಮರಿಗಳನ್ನು ಕರ್ಕೊಂಡು ಬಂದು ಹೋರಾಟ ಮಾಡುವಂಥ ಪ್ರಯತ್ನಗಳು ನಾವು ಮಾಡ್ತಾ ಇದ್ದೀವಿ ಸರ್ ಈ ಒಂದು ಮಾಹಿತಿಯನ್ನು ಮಾನ್ಯ ಘನವತ್ತ ಸರ್ಕಾರಕ್ಕೆ ತಲುಪಿಸುವಂತೆ ಮಾನ್ಯ ಸಮೂಹದ ಮಾಧ್ಯಮದವರ ಹತ್ರ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ ಸರ್ ಬಳ್ಳಾರಿ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಒತ್ತಿ